ಸ್ಟೂಡೆಂಟ್ಸ್, ಇವತ್ತು ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಹೆಂಗ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಒಂದು ಚಿಕ್ಕದೊಂದು ಪ್ರಾಬ್ಲಮ್ ತಗೊಂಡು ಕಸ್ಟಮ್ಸ್ ಅಸೆಸಬಲ್ ವ್ಯಾಲ್ಯೂನ ಯಾವ ರೀತಿ ಮಾಡಬೇಕು, ಹಾಗೆ ಕಸ್ಟಮ್ಸ್ ಡ್ಯೂಟಿಯನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಎರಡನ್ನು ಒಟ್ಟೊಟ್ಟಿಗೆ ಕಲ್ತ್ಕೋಣ. ಓಕೆನಾ? ಈಗ ಇಲ್ಲಿ ನನ್ನ ಹತ್ರ ಯಾವುದೇ ಪ್ರಾಬ್ಲಮ್ ಇಲ್ಲ, ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಓಕೆನಾ? ಈಗ ನನ್ನ ಹತ್ರ ಫ್ರೀ ಆನ್ ಬೋರ್ಡ್ ನನಗೆ $100 or $1,000 ಒಂದು ಮಷಿನರಿನ ತರಿಸ್ಕೊಳ್ತಾ ಇದ್ದೀನಿ, ಎಫ್ ಒ ಬಿ ಅಂತ ಕೊಟ್ಟಿದ್ದಾರೆ. ಒಂದು ಡಾಲರ್ಗೆ 70 rupees ಅಂತ ಅನ್ಕೋಣ. ಒಂದು ಡಾಲರ್ ಇಸ್ ಈಕ್ವಲ್ಸ್ ಟು ಇಂಡಿಯನ್ ರುಪೀಸ್ ಅಲ್ಲಿ 70 rupees ಅಂತ ಅನ್ಕೊಂಡ್ರೆ ನನಗೆ ಎಷ್ಟಾಗುತ್ತಪ್ಪ ಅಂದ್ರೆ 70,000 rupees ಆಗುತ್ತೆ. ಓಕೆನಾ? ಇದು ನನಗೆ ಬಂದಿರತಕ್ಕಂತ ಎಫ್ ಒ ಬಿ ವ್ಯಾಲ್ಯೂ. ಕಮಿಷನ್ ಎಕ್ಸ್ಚೇಂಜ್ ಬ್ರೋಕರೇಜ್ ಅನ್ನ ನಾನು $100 ಕೊಟ್ಟಿದ್ದೀನಿ ಅಂತ ಅನ್ಕೋಣ. $100 ಅಂತ ಹೇಳಿದ್ರೆ 7,000 ಆಗುತ್ತೆ. ಕಾಸ್ಟ್ ಆಫ್ ಪ್ಯಾಕಿಂಗ್ ಎಲ್ಲ ಸೇರಿ ನನಗೆ ಒಂದು $50 ಆಗಿದೆ ಅಂತ ಅನ್ಕೋಣ. ಅದು 3,500 rupees ಆಗುತ್ತೆ. ಕಾಸ್ಟ್ ಆಫ್ ಡಿಸೈನಿಂಗ್ ಎಂಜಿನಿಯರಿಂಗ್ ಎಲ್ಲ ಸೇರಿ $150 ಆಗಿದೆ ಅಂತ ಅನ್ಕೋಣ. ಆಗ ನನಗೆ $10,500 ಬರುತ್ತೆ. ಈಗ ಫ್ರೈಟ್ ಬಂದಾಗ ಕ್ವಶನ್ ಅಲ್ಲಿ ಏನು ಹೇಳಿಲ್ಲ, ಏನಂತ ಇದು ಫ್ರೈಟ್ ಏರ್ ಅಲ್ಲ ಅಥವಾ ಶಿಪ್ ಅಲ್ಲ ಅಂತ ಹೇಳಿಲ್ಲ, ಬರೀ ಕಾಸ್ಟ್ ಆಫ್ ಫ್ರೈಟ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಈಗ ಕಾಸ್ಟ್ ಆಫ್ ಫ್ರೈಟ್ ಚಾರ್ಜಸ್ ಅಂತ ಕೊಟ್ಟಿದ್ರೆ ಆಕ್ಚುಯಲ್ ಆಗಿ ಕಾಸ್ಟ್ ಆಫ್ ಫ್ರೈಟ್ ಚಾರ್ಜಸ್ $200 ಅಂತ ಹೇಳಿದ್ದಾರೆ ಅಂತ ಅನ್ಕೋಣ. ಇಲ್ಲಿ ಏನ್ ಅಂತ ಹೇಳಿದ್ರೆ ಖಂಡಿತ 1,000 × 20% ಆಫ್ ಎಫ್ ಒ ಬಿ 200 ಅಥವಾ ಆಕ್ಚುಯಲ್ ಫ್ರೈಟ್ 200, ಎರಡು ಒಂದೇ ಆಗಿರೋದು ತಗೊಂಡ್ಬಿಡ್ತಾ ಇದ್ವಿ. ಸೊ ಇಲ್ಲಿ ಏರ್ ಫ್ರೈಟ್ ಅಂತ ಹೇಳಿಲ್ಲ, ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ $200 ಅಂತ ಹೇಳಿ. $200 ಅಂತ ಹೇಳಿದ್ರೆ 14,000 rupees ಆಗುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಬಂದು $50 ಅಂತ ಹೇಳಿದ್ದಾರೆ ಅಂತ ಅನ್ಕೋಣ. 3,500 rupees. ಕಾಸ್ಟ್ ಆಫ್ ಡಿಮರ್ಜಿಂಗ್ ಏನು ಕೊಟ್ಟಿಲ್ಲ ಅಂತ ಅನ್ಕೋಣ. ಈಗ ಇಷ್ಟನ್ನು ಟೋಟಲ್ ಮಾಡಿದ್ರೆ ನನಗೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ಲೈಟ್ ಬರುತ್ತೆ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 15 1 carries, 8, 11, 18 1 carries, 3 + 7 = 1,08,000. ಲೋಡಿಂಗ್ ಅನ್ಲೋಡಿಂಗ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಏನು ಇಲ್ಲ, 1,08,500 rupees ಬರುತ್ತೆ. ಇದನ್ನ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಕರೆಕ್ಟಾ? ನೋಡಮ್ಮ, ಕ್ಯಾಲ್ಕುಲೇಟರ್ ತಗೊಂಡು ನಾನು ಹೇಳಮ್ಮ ಇದು. ಓಕೆನಾ? ಈಗ ಅಸೆಸಬಲ್ ವ್ಯಾಲ್ಯೂ 1,08,500 ಬಂತು. ಈಗ ಇದರ ಮೇಲೆ ಕಸ್ಟಮ್ಸ್ ಡ್ಯೂಟಿಯನ್ನ ಯಾವ ರೀತಿ ಮಾಡೋದು, ಇದು ಪ್ರತಿ ಪ್ರಾಬ್ಲಮ್ಗೂ ಸ್ವಲ್ಪ ಚೇಂಜಸ್ ಆಗ್ತಾ ಇರ್ತದೆ, ಅಡ್ಜಸ್ಟ್ಮೆಂಟ್ ನ ಓದಬೇಕಾಗುತ್ತೆ. ಆದ್ರೆ ಒಂದ್ಸರಿ ಅಸೆಸಬಲ್ ವ್ಯಾಲ್ಯೂ ಮಾಡಿದ ಮೇಲೆ ನಾವು ಸ್ಟ್ರಿಕ್ಟ್ ಆಗಿ ಕಸ್ಟಮ್ಸ್ ಡ್ಯೂಟಿನ ಒಂದೇ ತರನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನದು ಅಂತ ಹೇಳಿದ್ರೆ ಫಸ್ಟ್ ಎ ಅಂತ ಕರಿತೀವಿ. ಎ ಅಂದ್ರೆ ಏನು? ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಅಸೆಸಬಲ್ ವ್ಯಾಲ್ಯೂ 1,08,500 rupees ಇದೆ. ಓಕೆನಾ? ಬಿ ಅಂದ್ರೆ ಏನಪ್ಪ ಅಂದ್ರೆ ಕಸ್ಟಮ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೀವಿ, ಅದನ್ನ ಬಿಸಿಡಿ ಅಂತ ಹೇಳ್ತೀವಿ. ಯೂಶುವಲ್ ಆಗಿ ಕ್ವಶನ್ ಅಲ್ಲಿ ಬಿಸಿಡಿ ಇಷ್ಟು ಪರ್ಸೆಂಟ್ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು 10% ಅಂತ ಹಾಕೊಳ್ಳಿ. ಸಪೋಸ್ ಕ್ವಶನ್ ಅಲ್ಲಿ ಅವನು 15% ಅಂತ ಹಾಕಿದ್ರೆ 15% ಹಾಕಿ. ಈಗ ಏನು ಕೊಟ್ಟಿಲ್ಲ ಅಂತ ಅನ್ಕೋಣ, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 10% ಆಗುತ್ತೆ. ಯಾವ್ದ್ರ ಮೇಲೆ? 1,08,500 ಮೇಲೆ 10% 10,850 rupees ಆಗುತ್ತೆ. 10,850 rupees, ಇದು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಯ್ತು. ಇನ್ನ ಮೂರನೇದು ಸಿ ಪಾಯಿಂಟ್, ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಅಂತ ಹೇಳಿ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ನೋಡಿ, ಯಾವಾಗ್ಲೂ ಅಷ್ಟೇ ಎಷ್ಟೊಂದ್ ಜನಕ್ಕೆ ಡೌಟ್ ಇದೆ ಗೊತ್ತಾ, ಸರ್ ನಮ್ ಕಾಲೇಜಲ್ಲಿ ಹೆಲ್ತ್ ಅಂಡ್ ಎಜುಕೇಶನ್ ಇಸ್ 4% ಮಾಡಿಸ್ತಾ ಇದಾರೆ ಸರ್, ಕರೆಕ್ಟಾ ಇಲ್ವಾ ಅಂತ ಎಷ್ಟೊಂದ್ ಜನ ಕ್ವಶನ್ ಕೇಳಿದ್ರೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್, ಇಟ್ ಈಸ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್,
10% on basic customs duty. BCD. Okay, na? Idu yavaglu nenpalli ittukolli. BCD mele 10%. Andre 10,850 rupees mele 10% to 1,085 rupees. 1,085 rupees. Iga naan en martini total martini. Idunna subtotal anta karithini. Enanta heltini? Subtotal. ಈ ಸಬ್ ಟೋಟಲ್ ಡ್ಯೂಟಿ ಪೇಯಬಲ್ ಮಾಡಬೇಡಿ, ಬರೀ ವ್ಯಾಲ್ಯೂ ಮೇಲ್ ಮಾತ್ರ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,20,435 ರುಪೀಸ್ ಬರ್ತಾ ಇದೆ. ಇದಾದ್ಮೇಲಿಂದ ಇನ್ನೂ ಒಂದು ಪಾಯಿಂಟ್ ಇದೆ, ಅದನ್ನೇ ನಾವು IGST ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಈಗ IGST ಯಾವಾಗ್ಲೂ 18% ಆಫ್ ಸಬ್ ಟೋಟಲ್ ಮೇಲೆ ಮಾಡ್ತೀವಿ. ಓಕೆನಾ? 18% ಆನ್ ಸಬ್ ಟೋಟಲ್. 18% ಆನ್ ಸಬ್ ಟೋಟಲ್ ಎಷ್ಟಿದೆ? 1,20,435. ಎಷ್ಟು ಬಂತು? 1,19,545. ನೋಡಿ, 10% ಗೆ 12,043 ರುಪೀಸ್ ಅಂತ ಏನೋ ಆಗುತ್ತೆ. 18% ಬರೀ ಪರ್ಸೆಂಟೇಜ್ ಇರುತ್ತೆ ನೋಡಿ, ಸಾರಿ 21,678.3 ಹಾಕೋಣ. 21,678. ಈಗ ನಮ್ಗೆ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಬರ್ತಕ್ಕಂಥದನ್ನೇ ಏನಂತ ಹೇಳ್ತೀವಿ? ಡ್ಯೂಟಿ ಪೇಯಬಲ್ ಅಂತ ಹೇಳ್ತೀವಿ. ಯಾವ್ದು ಡ್ಯೂಟಿ ಪೇಯಬಲ್ ಅಂದ್ರೆ, ಇಲ್ಲಿ ಬರ್ತಕ್ಕಂತ ಡ್ಯೂಟಿ ಪೇಯಬಲ್ 13,1 carries, 16,21,8, 16,1,2,3 and 3. See, 33,613 rupees ಅನ್ನ ನಾವು ಏನಂತ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಂತ ಹೇಳ್ತೀವಿ. ಈಗ ನಿಮಗೆ ಇನ್ನು ನೀಟಾಗಿ ಹೇಳ್ಕೊಡ್ತೀನಿ ಸರ್. ಯಾಕೆ ಸರ್ IGST 18%? ಯಾಕೆ ಸರ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ 10%? ನೋಡಿ, ನೀವು ಇಂಡಿಯಾನಲ್ಲೇ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ, ಓಕೆನಾ, ಅಥವಾ ಸೇಲ್ ಮಾಡ್ತಾ ಇದ್ರೆ ನಿಮಗೆ ಹೆಲ್ತ್ ಎಜುಕೇಶನ್ ಸೆಸ್ ಬರುತ್ತೆ 4%. ನಾವು ಇಂಡಿಯಾನಲ್ಲಿ ಪರ್ಚೇಸ್ ಮಾಡ್ತಾ ಇದೀವ, ಬೇರೆ ದೇಶದಿಂದ ಪರ್ಚೇಸ್ ಮಾಡ್ತಾ ಇದೀವಿ. ಬೇರೆ ದೇಶದಿಂದ ಪರ್ಚೇಸ್ ಮಾಡಿದ್ರೆ ಯೂಶುವಲ್ ಆಗಿ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಅನ್ನ 2019-20 ಇಂದ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ನ 10% ಆಫ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಓಕೆನಾ? ಮತ್ತೆ IGST. IGST ಅಂದ್ರೆ ಏನು? ಸಪೋಸ್ ಇದೇ ಮಷೀನ್ ಅನ್ನ ಅವನು ಇಂಡಿಯಾನಲ್ಲೇ ಪರ್ಚೇಸ್ ಮಾಡಿದ್ರೆ GST ಕಟ್ಟಬೇಕಾಗಿತ್ತು. GST ಅಂದ್ರೆ ಏನು? ಅದರಲ್ಲಿ ಇಲ್ಲ ಸೆಂಟ್ರಲ್ ಹೋಗುತ್ತೆ, ಒಂದಷ್ಟು ಸ್ಟೇಟ್ ಹೋಗುತ್ತೆ. ಅಂದ್ರೆ ಸೆಂಟ್ರಲ್ GST, ಸ್ಟೇಟ್ GST ಹೋಗುತ್ತೆ. ಅದು ಯಾವಾಗ? ವಿತ್ ಇನ್ ದ ಸ್ಟೇಟ್ ಅಲ್ಲಿ ಮಾಡಿದಾಗ ಅಥವಾ ಪರ್ಚೇಸ್ ಮಾಡಿದಾಗ. ನೀವು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ರೆ ನೀವು ಖಂಡಿತ IGST ಕಟ್ಟಬೇಕಲ್ವಾ? ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಕಟ್ಟಬೇಕಾಗುತ್ತೆ. ನಾವೇನ್ ಹೇಳ್ತಾ ಇದೀವಿ, ಇಂಡಿಯಾನಲ್ಲಿ ಬೇರೆ ದೇಶದಿಂದ ತರ್ಸ್ಕೊತಾ ಇದೀಯಾ, ಅದೇ ನೀನ್ ನಮ್ ದೇಶದಲ್ಲೇ ಪರ್ಚೇಸ್ ಮಾಡಿದ್ರೆ ಖಂಡಿತ IGST ಕಟ್ತಾ ಇದ್ದೆ. ಅದಕ್ಕೆ ಈ ಸಬ್ ಟೋಟಲ್ ಮೇಲೆ 18% IGST ಕಟ್ಟು ಅಂತ ಹೇಳ್ತೀವಿ. ಇದು ಕಸ್ಟಮ್ಸ್ ಡ್ಯೂಟಿಗೆ ಬರ್ತಕ್ಕಂತ ಒಂದು ಸಿಂಪಲ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಯಾವ ರೀತಿ ಅಸೆಸಬಲ್ ವ್ಯಾಲ್ಯೂ ಮಾಡಬೇಕು, ಯಾವ ರೀತಿ ಕಸ್ಟಮ್ಸ್ ಡ್ಯೂಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತೋರಿಸಿದ್ದೀನಿ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ರಿಪ್ಲೈ ಮಾಡೋದು ಲೇಟ್ ಆದ್ರೂ ಪಕ್ಕಾ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರದ್ದು ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.